ಸ್ಟೂಡೆಂಟ್ಸ್ ಫಿಫ್ತ್ ಸೆಮಿಸ್ಟರ್ IFRS ಅಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಈ ಕ್ಲಾಸ್ ಅಲ್ಲಿ ಹೌ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ ಹೆಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಮಾಡ್ತೀವಿ. ವಾಟ್ ಈಸ್ ದಿಸ್ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿದ್ರೆ ಎಷ್ಟು ಸೇಲ್ಸ್ ಮಾಡಿದೀವಿ. ನಾವು ಸೇಲ್ಸ್ ಅಂತ ಹೇಳಿದ್ರೆ ನೆಟ್ ಸೇಲ್ಸ್ ಅಂತ ಹೇಳ್ತೀವಿ. ನೆಟ್ ಸೇಲ್ಸ್ ಹೆಂಗ್ ಬರುತ್ತೆ ಅಂದ್ರೆ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಮೈನಸ್ ಇಫ್ ಎನಿ ಸೇಲ್ಸ್ ರಿಟರ್ನ್ಸ್ ಆರ್ ದೇರ್, ಎನಿ ಸೇಲ್ಸ್ ರಿಟರ್ನ್ಸ್ ಏನಾದ್ರೂ ಇದ್ರೆ ಅಷ್ಟನ್ನು ಸೇರಿಸಿ ನಾವು ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳ್ತೀವಿ. ಒಂದು ಕಂಪನಿಗೆ ಮೇಜರ್ ರೆವಿನ್ಯೂ, ಮೇಜರ್ ಇನ್ಕಮ್ ಎಲ್ಲಿಂದ ಬರುತ್ತೆ? ಸೇಲ್ಸ್ ಮಾಡಿದ್ರೆ ಬರುತ್ತೆ. ಎರಡನೇದು ಅದರ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಅದರ್ ಇನ್ಕಮ್ಸ್ ಅಂದ್ರೆ ಯಾವ್ಯಾವು? ಅದರ್ ಇನ್ಕಮ್ಸ್ ಅಂದ್ರೆ ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಬ್ರೋಕರೇಜ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಲೈಕ್ ದಿಸ್ ವೇರಿಯಸ್ ಟೈಪ್ಸ್ ಆಫ್ ಇನ್ಕಮ್ಸ್ ಆದ್ರೆ ಅಂತ ಎಲ್ಲಾ ಬೇರೆ ಇನ್ಕಮ್ ಅನ್ನ ನಾವು ಅದರ್ ಇನ್ಕಮ್ಸ್ ಅಲ್ಲಿ ತೋರಿಸ್ತೀವಿ. ಅರ್ಥ ಆಗ್ತಿದ್ಯಾ ನೋಡಿ? ಯಾವಾಗ್ಲೂ ಅಷ್ಟೇ, ನಾವು ಯಾವುದೇ ಐಟಮ್ ನ ಬರ್ಕೊಳ್ಬೇಕಾದ್ರೆ, ಈಗ ರೆವಿನ್ಯೂ ಫ್ರಮ್ ಆಪರೇಷನ್ ಮಾಡಬೇಕಾದ್ರೆ ಅವನು ಡೈರೆಕ್ಟ್ ಆಗಿ ನೆಟ್ ಸೇಲ್ಸ್ ಅಥವಾ ಸೇಲ್ಸ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಬರೆದು ಬಿಡಿ. ಸಪೋಸ್ ಅವ್ರ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ಸೇಲ್ಸ್ ಇಷ್ಟು, ಕ್ರೆಡಿಟ್ ಸೇಲ್ಸ್ ಇಷ್ಟು, ಸೇಲ್ಸ್ ರಿಟರ್ನ್ ಇಷ್ಟು ಅಂತ ಕೇಳಿದ್ದ. ಆವಾಗ ಅದನ್ನೆಲ್ಲ ಅಲ್ಲಿ ಬರೆಯಕ್ಕಾಗುತ್ತಾ? ಬರೆಯಕ್ಕಾಗಲ್ಲ. ಅದಕ್ಕೆ ವರ್ಕಿಂಗ್ಸ್ ಅಂತ ಹಾಕೊಟ್ಟು, ಓಕೆನಾ, ರೆವಿನ್ಯೂ ಫ್ರಮ್ ಆಪರೇಷನ್, ಅದಕ್ಕೆ ನೋಟ್ ಏನ್ ಬೇಡ, ಬಟ್ ವರ್ಕಿಂಗ್ಸ್ ಮಾಡೋಣ. ಯು ಗಾಟ್ ಮೈ ಪಾಯಿಂಟ್? ನೆಕ್ಸ್ಟ್ ಅದರ್ ಇನ್ಕಮ್, ಬರೀ ಕಮಿಷನ್ ರಿಸೀವ್ ಅಂತ ಇಟ್ಟಿಟ್ಕೊಳ್ಳಿ, ಒಂದೇ ಪಾಯಿಂಟ್ ಡೈರೆಕ್ಟ್ ಆಗಿ ಬಂದ್ಬಿಡಿ. ಕಮಿಷನ್ ರಿಸೀವ್, ರೆಂಟ್ ರಿಸೀವ್, ಡಿಸ್ಕೌಂಟ್ ರಿಸೀವ್, ಆ ರಿಸೀವ್, ಈ ರಿಸೀವ್ ಅಂದ್ರೆ ಎಲ್ಲ ಇನ್ಕಮ್ಸ್ ರಿಸೀವ್ ಆಗಿದ್ರೆ ಅದಕ್ಕೆ ಒಂದು ವರ್ಕಿಂಗ್ ಬರ್ಕೊಂಡು ಎಲ್ಲ ಅದರ್ ಇನ್ಕಮ್ಸ್ ನ ಟೋಟಲ್ ಮಾಡಿ ಇಲ್ಲ ಹಾಕಿ ಏನಪ್ಪ ವಿನಯ್, ಆಯ್ತಾ? ಇವೆರಡನ್ನೂ ಆಡ್ ಮಾಡಿದ್ರೆ ನಮಗ್ ಬರೋದು ಟೋಟಲ್ ರೆವಿನ್ಯೂ ಅಂತ ಬರುತ್ತೆ, ಕರೆಕ್ಟಾ? ಆ ಟೋಟಲ್ ರೆವಿನ್ಯೂ ನಲ್ಲಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ. ನೀವ್ ಇವೆರಡು ಹಾಗೂ ಜ್ಞಾಪಕ ಇಟ್ಕೊಳ್ತೀರಾ, ನೀವು ತುಂಬಾ ಎಫರ್ಟ್ ಹಾಕ್ಬೇಕಾಗಿರೋದು ಇದಕ್ಕೇನೆ. ಇಲ್ಲಿ ನಮ್ಗೆ ಎಕ್ಸ್ಪೆನ್ಸಸ್ ನ ಅಂಡರ್ ಶೆಡ್ಯೂಲ್ 3 Part 2 ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಟೋಟಲ್ ಎಕ್ಸ್ಪೆನ್ಸಸ್ ನ ನಾವು 8 ಎಕ್ಸ್ಪೆನ್ಸಸ್ ಆಗಿ ಡಿವೈಡ್ ಮಾಡಿದ್ಬಿಡಿ. ಯಾವುದೇ ಎಕ್ಸ್ಪೆನ್ಸಸ್ ಆಗ್ಲಿ, ಯಾವುದೇ ಎಕ್ಸ್ಪೆನ್ಸಸ್ ಆಗ್ಲಿ, ಅವೆಲ್ಲ ಕೂಡ ಈ 8 ಎಕ್ಸ್ಪೆನ್ಸಸ್ ಒಳಗಡೆನೆ ಬರಬೇಕು. ಅರ್ಥ ಆಗ್ತಿದ್ಯಾ? ಇನ್ನು 9ನೇದು ಅಂತ ಆಡ್ ಮಾಡೋಗಿಲ್ಲ. ಅರ್ಥ ಆಗ್ತಿದ್ಯಾ? ಆಲ್ ಎಕ್ಸ್ಪೆನ್ಸಸ್. ಈಗ ಯಾವ್ಯಾವ? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂದ್ರೆ ಈ ವರ್ಷ ಎಷ್ಟು ಮೆಟೀರಿಯಲ್ ನ ನಾವು ಯೂಸ್ ಮಾಡಿದೀವಿ. ಯೂಸ್ ಮಾಡಿದೀವಿ ಅಂದ್ರೆ ತಿಂದಿದೀವಲ್ವಾ, ಪ್ರೊಡಕ್ಷನ್ ಗೆ ಎಷ್ಟು ಕನ್ಸಂಪ್ಷನ್ ಆಗಿದೆ ಅದನ್ನ ಕಾಸ್ಟ್ ಆಫ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇದಕ್ಕೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಯಾವುದೇ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಅದೇ ಪಾಯಿಂಟ್ ಕೊಟ್ಟಿರ್ತಾನೆ, ಬರೆದು ಬಿಡಿ. ಕ್ಲಿಯರಾ? ಎರಡನೇ ಪಾಯಿಂಟ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಇರುತ್ತೆ. ನೋಡಿ, ಪರ್ಚೇಸ್ ಆಫ್ ಮೆಟೀರಿಯಲ್ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಹಾಕಿ, ಪರ್ಚೇಸ್ ಆಫ್ ಸ್ಟಾಕ್ ಅಂತ ಹೇಳಿದ್ರೆ ಎರಡನೇ ಪಾಯಿಂಟ್ ಅಲ್ಲಿ ಹಾಕಿ, ಓಕೆನಾ? ಅರ್ಥ ಆಯ್ತಾ? ಮೂರನೇ ಪಾಯಿಂಟ್ ಚೇಂಜಸ್ ಇನ್ ಇನ್ವೆಂಟ್ರಿ. ಇನ್ವೆಂಟ್ರಿ ಅಂದ್ರೆ ಏನು? ಸ್ಟಾಕ್. ಏನ್ ಚೇಂಜಸ್ ಇನ್ ಇನ್ವೆಂಟ್ರಿ? ಯಾವಾಗ್ಲೂ ಅಷ್ಟೇ, ಇನ್ವೆಂಟ್ರಿ ಚೇಂಜಸ್ ಆಗ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ. ಸಪೋಸ್ ಓಪನಿಂಗ್ ಸ್ಟಾಕ್ 10,000 ಇತ್ತು, ಕ್ಲೋಸಿಂಗ್ ಸ್ಟಾಕ್ 8,000 ರುಪೀಸ್ ಇದೆ ಅಂದ್ರೆ ನಮ್ಗೆ ಪ್ಲಸ್ 2,000 ಬರ್ತಾ ಇದೆ, ಕರೆಕ್ಟಾ? ನಾವು ಪ್ಲಸ್ 2,000 ಬರೀತೀವಿ. ಸಪೋಸ್ ಓಪನಿಂಗ್ ಸ್ಟಾಕ್ 10,000 ಇತ್ತು, ಕ್ಲೋಸಿಂಗ್ ಸ್ಟಾಕ್ 15,000 ಇದೆ, ಹಾಗಾದ್ರೆ ನಾವು 5,000 ನ ಮೈನಸ್ 5,000 ಅಂತ ತೋರಿಸ್ಬೋದು. ಅಂದ್ರೆ ಚೇಂಜಸ್ ಇನ್ ಇನ್ವೆಂಟ್ರಿ ಮಾಡಬೇಕಾದ್ರೆ ಯಾವಾಗ್ಲೂ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಹಂಗೆ ಮಾಡಬೇಕು. ನೀವೇನಾದ್ರು ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್ ಮಾಡಿದ್ರೆ ಅಂದ್ರೆ ಅಲ್ಲಿ 2 marks 3 marks ಒಟ್ಟ. ಅರ್ಥ ಆಯ್ತೇನಪ್ಪ? ನೆಕ್ಸ್ಟ್ ಪಾಯಿಂಟ್,
ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಇಲ್ಲಿ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ ಅದು ಕೂಡ ಅಷ್ಟೇ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿತ್ತು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ. ಇದು ಚೇಂಜಸ್ ಇನ್ ಇನ್ವೆಂಟ್ರಿ ಅಂದ್ರೆ ಫಿನಿಶ್ ಗೂಡ್ಸ್, ಇದೇನಿದು ವರ್ಕ್ ಇನ್ ಪ್ರೋಗ್ರೆಸ್. ಅರ್ಥ ಆಗ್ತಾ ಇದೆಯಾ ಈ ಪಾಯಿಂಟ್? ಒಂದು ನೂರಕ್ಕೆ 99.99% ಯಾವ ಪ್ರಾಬ್ಲಮ್ ಅಲ್ಲಿ ಬರಲ್ಲ, ಬಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇದ್ರೆ ನಿಂತಾವ. ಗೊತ್ತಾಯ್ತಾ? ನೆಕ್ಸ್ಟ್ ಪಾಯಿಂಟ್, ಎಂಪ್ಲಾಯಿ ಬೆನಿಫಿಟ್. ಒಂದು ಕಂಪನಿ ಎಂಪ್ಲಾಯಿಗೆ ಏನೇನ್ ಬೆನಿಫಿಟ್ಸ್ ಕೊಡುತ್ತೆ? ಸ್ಯಾಲರಿ ಕೊಡುತ್ತೆ, ವೇಜಸ್ ಕೊಡುತ್ತೆ, ಬೋನಸ್ ಕೊಡುತ್ತೆ, ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಕೊಡುತ್ತೆ. ಕರೆಕ್ಟಾ? ಈ ತರದ್ದು ಏನಾದ್ರೂ ಎನಿ ಕಾಂಪೆನ್ಸೇಷನ್, ಯಾವುದೇ ದುಡ್ಡು ಕಂಪನಿಯಿಂದ ಎಂಪ್ಲಾಯೀಸ್ಗೆ ಅಂತ ಹೋದ್ರೆ ನಾವು ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಹಾಕ್ತೀವಿ. ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ, ಸರ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಇದೆ, ನಾವು ಅದನ್ನ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಹಾಕೊಳ್ಬೇಕಾ? ನೋಡಿ, ಡೈರೆಕ್ಟರ್ ಆ ಕಂಪನಿಗೆ ಎಂಪ್ಲಾಯಿ ಅಲ್ಲ. ಡೈರೆಕ್ಟರ್ ಯಾರನ್ನ ಯಾರು ಅಪಾಯಿಂಟ್ ಮಾಡೋದು? ಶೇರ್ ಹೋಲ್ಡರ್ಸ್ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಕರೆಕ್ಟಾ? ಅದಕ್ಕೆ ಡೈರೆಕ್ಟರ್ಸ್ ಫೀಸ್ ನ ನೀವು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್, ಮ್ಯಾನೇಜ್ ಮಾಡ್ತಾ ಇರತಕ್ಕಂಥವ್ನು ಎಂಪ್ಲಾಯಿ ಆಗಿರ್ತಾನೆ, ಆವಾಗ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ತಗೊಳ್ಬಹುದು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ, ಅದಕ್ಕೆ ಸೆಪರೇಟ್ ಆಗಿ ಒಂದು ನೋಟ್ ಅನ್ನು ತೋರಿಸ್ಬೇಕು. ಅರ್ಥ ಆಗ್ತಿದ್ಯಾ? ಆ ನೋಟ್ ನಂಬರ್ ಎಷ್ಟು? 11 ಅಂತ ಹೇಳ್ತೀವಿ. ನಾವು ಬ್ಯಾಲೆನ್ಸ್ ಶೀಟ್ 10 ವರೆಗೂ ನಿಲ್ಸಿದ್ವಿ. ಕರೆಕ್ಟಾ? 10 ನಿಲ್ಸಿದ್ವಿ, ಈಗ 11 ಇಂದ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್ ಏನಪ್ಪ? ನೆಕ್ಸ್ಟ್ ಫೈನಾನ್ಸಿಂಗ್ ಕಾಸ್ಟ್. ಫೈನಾನ್ಸಿಂಗ್ ಕಾಸ್ಟ್ ಅಂದ್ರೆ ಏನು? ಆ ಕಂಪನಿ ಯಾವ್ಯಾವ ತರ ಸಾಲ ಮಾಡಿದೆ, ಲಾಂಗ್ ಟರ್ಮ್ ಅಲ್ಲಿ ಸಾಲ ಮಾಡಿದ್ಯಾ, ಶಾರ್ಟ್ ಟರ್ಮ್ ಅಲ್ಲಿ ಸಾಲ ಮಾಡಿದ್ಯಾ, ಮಾರ್ಟ್ಗೇಜ್ ಲೋನ್ ತಗೊಂಡಿದ್ಯಾ, ಡಿಬೆಂಚರ್ಸ್ ಇಶ್ಯೂ ಮಾಡಿದ್ಯಾ, ಯಾವ ತರ ಸಾಲ ತಗೊಂಡಿದೀವಿ, ಆ ತಗೊಂಡಿರೋ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ಟಿದ್ದೀವಿ, ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದೀವಿ, ಅದನ್ನೇ ನಾವು ಫೈನಾನ್ಸಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಯೂಶುವಲ್ ಆಗಿ ನಮ್ಗೆ ಡಿಬೆಂಚರ್ಸ್ ಅಂತ ಜಾಸ್ತಿ ಪಾಯಿಂಟ್ಸ್ ಅಂತ ಕೊಡ್ತಾರೆ. ಬ್ಯಾಂಕ್ ಲೋನ್ ಫ್ರಮ್ ಬ್ಯಾಂಕ್ 10% 10 lakhs ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಫೈನಾನ್ಸಿಂಗ್ ಕಾಸ್ಟ್ ಶೆಡ್ಯೂಲ್ ಐ ಮೀನ್ ನೋಟ್ ನಂಬರ್ 12 ಅಲ್ಲಿ ಸೆಪರೇಟ್ ಆಗಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್. ಈಗ ಒಂದು ಕಂಪನಿನಲ್ಲಿ ಎರಡು ತರ ಅಸೆಟ್ಸ್ ಇರುತ್ತೆ, ಫಿಕ್ಸ್ಡ್ ಅಸೆಟ್ಸ್, ಅದರಲ್ಲಿ ಟ್ಯಾಂಜಿಬಲ್ ಇನ್ಟ್ಯಾಂಜಿಬಲ್. ಕರೆಕ್ಟಾ? ಆ ಟ್ಯಾಂಜಿಬಲ್ ಅಸೆಟ್ಸ್ ಆಗೋವೆಲ್ಲ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ, ಇನ್ಟ್ಯಾಂಜಿಬಲ್ ಆಗೋವೆಲ್ಲ ಅಮಾರ್ಟೈಸೇಷನ್ ಅಂತ ಹೇಳ್ತೀವಿ. ಈಗ ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್, ಡಿಪ್ರಿಸಿಯೇಷನ್ ಪ್ಲಾಂಟ್ ಮೆಷಿನರಿ, ಡಿಪ್ರಿಸಿಯೇಷನ್ ಫರ್ನಿಚರ್ ಫಿಕ್ಸ್ಚರ್ಸ್, ಡಿಪ್ರಿಸಿಯೇಷನ್ ಮೋಟಾರ್ ವೆಹಿಕಲ್. ಲೈಕ್ ದಿಸ್ ಆಲ್ ದೀಸ್ ಆರ್ ದಿ ಎಂತ ಅಸೆಟ್ಸ್? ಟ್ಯಾಂಜಿಬಲ್ ಅಸೆಟ್ಸ್. ಗುಡ್ ವಿಲ್ ರಿಟರ್ನ್ ಆಫ್, ಪೇಟೆಂಟ್ಸ್ ಅಂಡ್ ಕಾಪಿ ರೈಟ್ಸ್ ರಿಟರ್ನ್ ಆಫ್, ಅಂಡರ್ ರೈಟಿಂಗ್ ಕಮಿಷನ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ಈ ತರದ್ದು ರಿಟರ್ನ್ ಆಫ್ ರಿಟರ್ನ್ ಆಫ್ ಅನ್ನೋವೆಲ್ಲ ಎಲ್ಲಕ್ಕೆ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಲ್ಲ. ಕ್ಲಿಯರಾ? ಅದಕ್ಕೆ ಶೆಡ್ಯೂಲ್ ನಂಬರ್ ಅಥವಾ ನೋಟ್ ನಂಬರ್ 13 ಅನ್ನ ಕೊಡ್ತೀವಿ. ಉಳಿದಂತೆ ಎಲ್ಲ ಎಕ್ಸ್ಪೆನ್ಸಸ್ ನ ಲಾಸ್ಟ್ ಅಲ್ಲೊಂದು ಡಸ್ಟ್ ಬಿನ್ ಇರುತ್ತೆ, ಅದನ್ನೇ ನೋಟ್ ನಂಬರ್ 14 ಅಂತ ಹೇಳ್ತೀವಿ. ಯಾವ್ಯಾವ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಇಂದ ಹಿಡಿದು ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ವರ್ಗೂ ಯಾವ್ಯಾವ ಎಕ್ಸ್ಪೆನ್ಸಸ್ ಬರಲ್ಲ ಅವೆಲ್ಲ ಕೂಡ ಎತ್ಕೊಂಡೋಗಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ. ಸರ್ ಯಾವ್ಯಾವ ಬರಬಹುದು ಸರ್? ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಹೌದಾ? ಡೈರೆಕ್ಟರ್ಸ್ ಫೀಸ್, ಹೌದಾ? ಟೆಲಿಫೋನ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಎಕ್ಸ್ಪೆನ್ಸಸ್, ಆ ಎಕ್ಸ್ಪೆನ್ಸಸ್, ಈ ಎಕ್ಸ್ಪೆನ್ಸಸ್, ಎಷ್ಟೊಂದು ಇದಾವಲ್ವೇನಪ್ಪ ಅವೆಲ್ಲ ಕೂಡ ಇಲ್ಲ. ಬ್ಯಾಡ್ ಡೆಟ್ಸ್, ಇನ್ಶೂರೆನ್ಸು, ಹಂಗೆ ಹೇಳ್ಕೊಂಡೋದ್ರೆ 100,000 ಸಿಗ್ತವೆ ಎಕ್ಸ್ಪೆನ್ಸಸ್. ಆ 100,000 ಎಕ್ಸ್ಪೆನ್ಸಸ್ ನ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕಿ. ಯಾವ್ಯಾವ ಇದ್ರ ಕ್ಯಾಡ್ ಬರಲ್ಲ ಇನ್ ಅವೆಲ್ಲ ಕೂಡ ಎಲ್ಲೋಗುತ್ತೆ? ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ಅರ್ಥ ಆಯ್ತಾ? ಈಗ ಟೋಟಲ್ ರೆವಿನ್ಯೂ ನಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಲ್ಲಿ ಟ್ಯಾಕ್ಸ್
ನ ಮೈನಸ್ ಮಾಡಿದ್ರೆ ಬರೋದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇಷ್ಟು ಮಾಡಿದ್ರೆ 6 + 7 13 ಮಾರ್ಕ್ಸ್ ಬರುತ್ತೆ. ಒಂದು 6 ಮಾರ್ಕ್ಸ್ ಇರುತ್ತೆ, ಒಂದು 7 ಮಾರ್ಕ್ಸ್ ಇರುತ್ತೆ, 13 ಮಾರ್ಕ್ಸ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಒಂದು 7 ಮಾರ್ಕ್ಸ್ ಕೊಟ್ರೆ ಒಟ್ಟು 20 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. ಓಕೆನಾ? ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು 2019 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆನಾ? ತುಂಬಾ ಚೆನ್ನಾಗಿದೆ ರಾಹುಲ್. ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st of March 2019 ಆಸ್ ಪರ್ ದ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ 2013 ಅಂತ ಇದೆ. ಇದು 6 ಮಾರ್ಕ್ಸ್ ಗೆ ಕೇಳಿರತಕ್ಕಂಥದ್ದು, ಸೆಕ್ಷನ್ ಬಿ ನಲ್ಲಿ ಇರುತ್ತೆ. ಓಕೆನೇನಪ್ಪ ಮಿಸ್ಟರ್ ಸನತ್ ಕುಮಾರ್? ಓಕೆ, ಈಗ ಹೆಂಗ್ ಮಾಡೋದು? ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಇದೆ, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಇದೆಯಾ ಜಗದೀಶ? ಇಲ್ಲ ಸರ್. ಇದೆಯಾ? ಇಲ್ಲ. ಅದಕ್ಕೆ ಡೈರೆಕ್ಟ್ ಆಗಿ 12 lakhs ಅಂತ ಹಾಕಿದ್ವಿ. ಓಕೆನಾ? ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ ಅಂತ ಹೇಳ್ತಾರೆ. ನೋಡಿ, ನಾವು ಸ್ಯಾಲರೀಸ್ ಯಾವುದೇ ತರದ ಅಲೋಯನ್ಸಸ್ ಎಂಪ್ಲಾಯೀಸ್ ತಾನೇ ಕೊಡ್ತೀವಿ, ಅದಕ್ಕೆ ಎಂಪ್ಲಾಯಿ ಬೆನಿಫಿಟ್ ನೋಟ್ ನಂಬರ್ 11 ಏನಂತ ಬರೀತೀರಾ? ಎಂಪ್ಲಾಯಿ ಬೆನಿಫಿಟ್. ಸರ್, ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ, ಏನ್ ಗೊತ್ತಾ ಸರ್, ಒಂದೇ ಒಂದು ಪಾಯಿಂಟ್ ಇದ್ರೂ ನೋಟ್ ಬರೀಬೇಕಾದ್ರೆ ದೇವರಾಣೆಗೂ ಬರೀಬೇಕು. ಓಕೆನಾ? ಒಂದು ಪಾಯಿಂಟ್ ಇದ್ರು ನೋಟ್ ಬರೀಲೇಬೇಕು ಸರ್. ನೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಹೋಗುತ್ತೆ. ಏನು ಪಾಯಿಂಟ್ ಇಲ್ಲ ಅಂದ್ರೆ ಬರೀ ಅವಶ್ಯಕತೆ ಇಲ್ಲ. ಈಗ ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ ಇರಲಿಲ್ಲ, ಮತ್ತೆ ಯಾವುದೇ ಎಂಪ್ಲಾಯಿ ಬೆನಿಫಿಟ್ ಇಲ್ಲ, ಶೆಡ್ಯೂಲ್ ನೋಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀಯಾ? ಸುಮ್ಮನೆ ನಿಲ್ಲ ಅಂತ ತೋರಿಸ್ಕೊಳಕ ಅವಶ್ಯಕತೆ ಬರೋಲ್ಲ, ಬಟ್ ಫಾರ್ಮೆಟ್ ಅಲ್ಲಿ ಬರೀಬೇಕ. ಈಗ ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್, ಓಕೆನಾ? ಎಷ್ಟಪ್ಪ ಅದು ಅಮೌಂಟ್? 1,40,000. ಎರಡನೇ ಪಾಯಿಂಟ್ ಸ್ಟೇಷನರಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನಾನು ಲಾಸ್ಟ್ ಅಲ್ಲಿ ಬರೀತೀನಿ, ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಸ್ ಸ್ಟೇಷನರಿ 30,000. ಆಮೇಲೆ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಲೋನ್ಸ್ ಫೈನಾನ್ಸಿಂಗ್ ಕಾಸ್ಟ್ ಶೆಡ್ಯೂಲ್ ನಂಬರ್ 12 ಅಥವಾ ನೋಟ್ ನಂಬರ್ 12 ಫೈನಾನ್ಸಿಂಗ್ ಕಾಸ್ಟ್ 50,000. ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಲೋನ್ ಕರೆಕ್ಟಾ? 50,000 rupees ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪಾಯಿಂಟ್ ಪಬ್ಲಿಸಿಟಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅದರ್ ಎಕ್ಸ್ಪೆನ್ಸ್. ನಾನೇನು ಹೇಳಲ್ಲ, ನೀವೇ ಹೇಳ್ತೀರಾ, ಯಾಕೆಂದ್ರೆ ಇದು ಅಷ್ಟು ಸಿಂಪಲ್. ನೆಕ್ಸ್ಟ್ ಪಾಯಿಂಟ್ ಏನಿದೆ? ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಎಷ್ಟಿದೆ? 2,20,000 ಇದೆ. ಡೈರೆಕ್ಟ್ ಆಗಿ ಹಾಕ್ಬಿಡಿ. ಡಿಸ್ಕೌಂಟ್ ಅಲೌ ಎಲ್ಲಿ ಬರುತ್ತೆ? ಅಲೌಡ್ ಅಂದ್ರೆ ನಮ್ಗೆ ಎಕ್ಸ್ಪೆನ್ಸಸ್, ರಿಸೀವ್ಡ್ ಅಂದ್ರೆ ಇನ್ಕಮ್. ಕರೆಕ್ಟಾ? ಡಿಸ್ಕೌಂಟ್ ಅಲೌ ಎಲ್ಲ ಹಾಕ್ತೀರಾ, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಹಾಕಿ ಎಷ್ಟಿದೆ? 20,000 ಇದೆ. ಆಮೇಲೆ ಏನಿದೆ? ಡಿಪ್ರಿಸಿಯೇಷನ್. ಅದಕ್ಕೊಂದು ನೋಟ್ ಕೊಡಿ, ನೋಟ್ ನಂಬರ್ 13 ಡಿಪಿ ಅಂಡ್ ಅಮಾರ್ಟೈಸೇಷನ್. ಓಕೆನಾ? ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಎಷ್ಟಿದೆಯಪ್ಪ? 20,000. ಡಿಪ್ರಿಸಿಯೇಷನ್ 20,000. ಆಮೇಲೆ ಏನಿದೆಯಪ್ಪ? ರೆಂಟ್ ರಿಸೀವ್ಡ್ ಅದರ್ ಇನ್ಕಮ್ ತಾನೆ. ನೀವು ಇಲ್ಲಿ ಏನು ಹಾಕಕ್ಕೂ ಹೋಗ್ಬೇಡಿ, ಜಸ್ಟ್ ಅಮೌಂಟ್ ಹಾಕಿ ಸಾಕು. ಓಕೆನಾ? ಅಷ್ಟೇನಾ? ಆಗೋಯ್ತು. ಈಗ ಏನ್ ಮಾಡಬೇಕು ಅಂದ್ರೆ ಇದನ್ನ ಟೋಟಲ್ ಮಾಡ್ಬೇಕು. 50,000 20,000 1,30,000. ಕರೆಕ್ಟಾ? ಈಗ ಇಲ್ಲಿ ಆಲ್ರೆಡಿ ಟೋಟಲ್ ಮಾಡಬಹುದಲ್ವಾ? 12,80,000. ಇದು ಏನು ಇಲ್ಲ, ಚೇಂಜಸ್ ಇನ್ವೆಂಟ್ರಿ ಇಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ. 11,40,000, 12,50,000, 13,20,000, 14,130,000.
ಟೋಟಲ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನ 5 10 16 4 1 5 ಟ್ಯಾಕ್ಸ್ ಏನು ಇಲ್ಲ ಅಲ್ವಾ ಇದು ಮೈನಸ್ ಇದು 1 ಲಕ್ 80 ಮೈನಸ್ 5 ಲಕ್ 60 7 ಲಕ್ 20 ಟ್ಯಾಕ್ಸ್ ಏನು ಇಲ್ಲ ಸೋ ಅದಕ್ಕೆ 7 ಲಕ್ 6 ಮಾರ್ಕ್ಸ್ ನೋಡಿ ಎಲ್ಲ ಏರ್ ಶೋ ನಡೀತಾ ಇದೆ ಯಾರಾದ್ರು ಹೋಗ್ಬೇಕು ಅನ್ಕೊಂಡಿದ್ರೆ ಹೋಗ್ಬೋದು ಎಲ್ಲರೂ ಕೇಳ್ತಾ ಇರ್ತಾರೆ ಸರ್ ನಿಮ್ಗೆ ಯಾವೂರು ಯಾವೂರು ಅಂತ ಕೇಳ್ತಾ ಇರ್ತಾರೆ ನಮ್ದು ಬೆಂಗಳೂರು ಯಲಹಂಕ ಓಕೆನಾ ಶೇಷಾದ್ರಿಪುರ ಕಾಲೇಜ್ ಆಪೋಸಿಟ್ ಅಲ್ಲಿ ಟ್ಯೂಷನ್ ಸೆಂಟರ್ ಇದೆ ಓಕೆನಾ ಬರ್ಕೊಳ್ಳಿ